ನಮಸ್ಕಾರ ವೀಕ್ಷಕರೇ. ನಾವು ಮಕ್ಕಳನ್ನ ಬೆಳೆಸ್ತೀವಿ, ಲಕ್ಷಾಂತರ ರೂಪಾಯಿ ಕೊಟ್ಟು ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ಕಳಿಸ್ತೀವಿ. ಅಲ್ಲಿ ಮಕ್ಕಳು ಯಾವ ತರ ಓದ್ತಾ ಇದ್ದಾರೆ ಏನು ಅನ್ನೋ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀವೋ ಇಲ್ವೋ. ನಾವು ಎಷ್ಟು ದುಡ್ಡು ಕಟ್ಟಿದ್ರೇನು, ಮಕ್ಕಳು ಯಾವ ತರ ಇದ್ದಾರೆ, ಪರಿಸ್ಥಿತಿ ಯಾವ ತರ ಇದೆ, ಸ್ಕೂಲ್ ಯಾವ ತರ ಇದೆ ಅನ್ನೋದು ತಿಳ್ಕೊಳ್ಳೋದು ಪೇರೆಂಟ್ಸ್ ಜವಾಬ್ದಾರಿ ಆಗುತ್ತೆ. ತಿಳ್ಕೊಳ್ಳಿಲ್ಲ ಅಂದ್ರೆ ಯಾವ ತರ ಇರುತ್ತೆ ಅನ್ನೋದಕ್ಕೆ ಇದೊಂದು ವಿಡಿಯೋ ಎಕ್ಸಾಂಪಲ್ಲು. ನೀವು ಈ ವಿಡಿಯೋದಲ್ಲಿ ನೋಡಬಹುದು ಸ್ಕೂಲಲ್ಲಿ ಮಕ್ಕಳು ಯಾವ ತರ ಬಿಹೇವ್ ಮಾಡ್ತಾರೆ. ಈಗಿನ ಅಡ್ವಾನ್ಸ್ ಟೆಕ್ನಾಲಜಿ ಇರ್ಬೋದು, ಇಲ್ಲ ಮೊಬೈಲ್ ಅನ್ನೋದು ಮಕ್ಕಳಿಗೆ ಈಸಿಯಾಗಿ ಸಿಗ್ತಾ ಇದೆ. ಸ್ಕೂಲಲ್ಲಿ ಕುತ್ಕೊಂಡು ಮೊಬೈಲ್ ನೋಡ್ತಾ ಇದಾರೆ ಮಕ್ಕಳು. ಇನ್ನ ಸಣ್ಣ ಸಣ್ಣ ಹುಡುಗರು ಹೆಚ್ಚು ಒಂದು SLC ರೇಂಜ್ ಅಲ್ಲಿ ಇರ್ಬೋದು ರೊಮ್ಯಾನ್ಸ್ ಅಲ್ಲಿ ಮುಳುಗಿದ್ದಾರೆ. ಈ ರೀತಿ ಕ್ಲಾಸ್ ರೂಮ್ಗಳಲ್ಲಿ ಆಗ್ತಾ ಇದೆ ಅಂದ್ರೆ ಪೇರೆಂಟ್ಸ್ ಏನ್ ನೋಡ್ತಾ ಇದೀವಿ ಮಕ್ಕಳನ್ನ? ಲಾಸ್ಟ್ ಗೆ ಮಕ್ಕಳು ಲೈಫ್ ಹಾಳಾಗೋಯ್ತು ಹಾಗೆ ಹೀಗೆ ಅಂತ ಒದ್ದಾಡ್ತೀವಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತಲೆ ಮೇಲೆ ಕೈ ಎತ್ಕೊಂಡು ಕುತ್ಕೊಳ್ಳೋ ಪರಿಸ್ಥಿತಿ ಬೇಕಾ? ಎಲ್ಲಾ ಸ್ಕೂಲಲ್ಲೂ CCTV ಅನ್ನೋದು ಈಗ ಪ್ರಿಫರ್ ಮಾಡ್ತಾ ಇದ್ದಾರೆ. ಕ್ಲಾಸ್ ರೂಮ್ಗಳಲ್ಲಿ CCTV ಕಂಪಲ್ಸರಿ, KD ಸ್ಕೂಲಲ್ಲಿ ಕಂಪಲ್ಸರಿ CCTV ಹಾಕ್ಸಿ ನಮ್ಮ ಮಕ್ಳು ಏನ್ ಮಾಡ್ತಾ ಇದಾರೆ ನಾವು ನೋಡ್ಬೇಕು, ನಾವು ತಿಳ್ಕೊಬೇಕು ಅಂತ ಕೇಳೋದು ಪೇರೆಂಟ್ಸ್ ಹಕ್ಕಾಗುತ್ತೆ. ಏನ್ಕೆ ಅಂದ್ರೆ ಲಕ್ಷಾಂತರ ರೂಪಾಯಿ ಕಟ್ಟಿರ್ತೀರಾ ಅಂದ್ಮೇಲೆ ಕೇಳಿ ಈ ಕ್ಲಾಸ್ ರೂಮಲ್ಲಿ CCTV ಹಾಕ್ಸಿ ಸ್ವಾಮಿ, ಮಕ್ಳು ಏನ್ ಮಾಡ್ತಾ ಇದಾರೆ ನಾವು ನೋಡ್ತೀವಿ. ಬ್ರೇಕ್ ಟೈಮಲ್ಲಿ ಟೀಚರ್ಸ್ ಇರೋದಿಲ್ಲ, ಟೀಚರ್ಸ್ ಇಲ್ಲದೆ ಇದ್ದ ಟೈಮಲ್ಲಿ ಮಕ್ಳು ಏನ್ ಮಾಡ್ತಾರೆ ಅನ್ನೋದಕ್ಕೆ ಈ ವಿಡಿಯೋದಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಒಂದ್ 4 ಜನ ಮೊಬೈಲ್ ನೋಡ್ತಾ ಕೂತಿರ್ತಾರೆ, ಇನ್ನೊಂದ್ 4 ಜನ ರೊಮ್ಯಾನ್ಸ್ ಅಲ್ಲಿ ಮುಳುಗೋಗಿರ್ತಾರೆ. ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂದ್ರೆ ಫಾರಿನ್ ಕಂಟ್ರಿನಲ್ಲಿ ಯಾವ ತರ ಇದೆ ಆ ಲೆವೆಲ್ ಗೆ ನಮ್ಮ ದೇಶದಲ್ಲಿ ಮಕ್ಳು ಹಾಳಾಗ್ತಾ ಇದ್ದಾರೆ. ಫಾರಿನ್ ಅಡ್ವಾನ್ಸ್ಮೆಂಟ್ ಬೇಕು, ಟೆಕ್ನಾಲಜಿ ಬೇಕು, ಅಲ್ಲಿನ ಈ ಪದ್ಧತಿ ಬೇಕಾ? ನಮ್ಮ ಸಂಪ್ರದಾಯ ನಮ್ಮದು ಏನೇನೋ ಮಾತಾಡ್ತೀವಲ್ಲ ಅಂತ ಸಂಪ್ರದಾಯ ಮಕ್ಕಳೇ ಇಂಥ ಇದಕ್ಕೆ ಇಳಿತಾ ಇದ್ದಾರೆ. ಇನ್ನ ನಿನ್ನೆ ಕೂಡ ಯಾರೋ ಒಬ್ರು ಗ್ರೂಪ್ ಅಲ್ಲಿ ಕಳಿಸಿದ್ದು ನನಗೆ ಬಂದಿದ್ದಂತ ಮೆಸೇಜ್ ಇದು. ಇಲ್ಲಿ ಕೆಲವೊಂದು ಸಂಘಟನೆಗಳು ಹಿಂದೂಗಳನ್ನ ಹಾಳು ಮಾಡಬೇಕು ಅಂತ ದುಡ್ಡು ಕೊಟ್ಟು ಹುಡುಗರನ್ನ ರೆಡಿ ಮಾಡ್ತಾ ಇದ್ದಾವೆ. ಅದಕ್ಕೆ ಇಲ್ಲಿ ನೋಡಿ, ಇಲ್ಲಿ ಜಾಕೀರ್ ಹುಸೇನ್ ಅನ್ನೋರು ಯಾರೋ ಒಬ್ರು ಹೇಳಿರುವಂತ ವಾದನ ಕನ್ನಡಕ್ಕೆ ಯಾರೋ ಒಬ್ರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಆದ್ರೆ ಇಂಥದ್ದು ನಡೀತಾ ಇದೆ. ಹಿಂದೂ ಹುಡುಗಿಯರನ್ನ ಹಾಳು ಮಾಡಬೇಕು, ಅವರ ಲೈಫ್ನ ಹಾಳು ಮಾಡಬೇಕು, ಒಟ್ಟಿನಲ್ಲಿ ಹಿಂದೂ ಜನಸಂಖ್ಯೆ ಅನ್ನೋದು ಕಡಿಮೆ ಮಾಡಬೇಕು, ಮುಸ್ಲಿಮ್ಗೆ ಕನ್ವರ್ಟ್ ಮಾಡಿಸ್ಬೇಕು ಅನ್ನೋರು ಎಷ್ಟೋ ಜನ ಇದ್ದಾರೆ. ಎಲ್ಲರೂ ಇದೇ ತರ ಅಂತ ಹೇಳ್ತಾ ಇಲ್ಲ, ತುಂಬಾ ಒಳ್ಳೆಯವರು ಇದ್ದಾರೆ ಮುಸ್ಲಿಮಲ್ಲೂ, ಅಣ್ಣ ತಮ್ಮಂದ್ರ ತರ ಬದುಕ್ತಾ ಇರೋರು ಇದ್ದಾರೆ. ಆದರೆ ಪಾಕಿಸ್ತಾನದಿಂದ ಇಲ್ಲ ಬೇರೆ ಬೇರೆ ದೇಶಗಳಿಂದ ದುಡ್ಡು ತಗೊಂಡು ಈ ರೀತಿ ಕೆಲಸ ಮಾಡೋರು ನಮ್ಮ ಜೊತೆ ಬದುಕ್ತಾ ಇದ್ದಾರೆ. ಇದರಲ್ಲಿ ಡೀಟೇಲ್ ಆಗಿ ಹಾಕ್ತಾರೆ, ಹಿಂದೂ ಹುಡುಗರು ಹಿಂದೂ ಹುಡುಗಿಯರನ್ನ ಪ್ರೀತಿಸೋದಕ್ಕೆ ಮುಂಚೆ ಆ ಹಿಂದೂ ಹುಡುಗಿಯರನ್ನ ನೀವು ಪ್ರೀತಿಸಿ ಮೋಸ ಮಾಡಬೇಕು. ಅವರಿಗೆ ಯಾವ ರೀತಿ ಮೋಸ ಮಾಡಬೇಕು ಅದಕ್ಕೆಲ್ಲ ಫಂಡಿಂಗ್ ಅನ್ನೋದನ್ನ ನಾವು ಕೆಲವಷ್ಟು ಮದರಸಗಳಿಂದ ಮಾಡ್ತೀವಿ ಅಂತ ಕೂಡ ಇದರಲ್ಲಿ ಡೀಟೇಲ್ ಆಗಿ ಹಾಕೊಂಡು ಹೋಗ್ತಾರೆ. ಅಂದ್ರೆ ಯಾವ ಲೆವೆಲ್ಗೆ ಈಗ ನಮ್ಮ ಸಮಾಜ ಅನ್ನೋದು ಹಾಳಾಗ್ತಾ ಇದೆ ತಿಳ್ಕೊಳ್ಳಿ. ಸ್ಕೂಲು ಕಾಲೇಜ್ಗಳಲ್ಲಿ ಈ ತರ ಆಗ್ತಾ ಇದೆ. ಇದಕ್ಕೆಲ್ಲ ದುಡ್ಡು ಯಾರು ಕೊಡ್ತಾರೆ? ಈಗ ಒಂದು ಅಟ್ರಾಕ್ಷನ್ ಕ್ರಿಯೇಟ್ ಆಗ್ಬೇಕು ಅಂದ್ರೆ ದುಡ್ಡು ಬೇಕು. ಆ ಫಂಡಿಂಗ್ ಯಾರು ಮಾಡ್ತಾ ಇರ್ತಾರೆ? ಆ ಮಕ್ಕಳು ಹಾಳಾಗ್ಲಿ, ಅವರ ಲೈಫ್ ಹಾಳಾಗ್ಲಿ ಅಂತ ಫಂಡಿಂಗ್ ಮಾಡ್ತಾ ಇರುವಂತ ಎಷ್ಟೋ ದೇಶಗಳಿದೆ. ಅಂತದ್ರಲ್ಲಿ ಜಾತಿಗಳನ್ನ ಹಾಳು ಮಾಡ್ಬೇಕು, ಧರ್ಮಗಳನ್ನ ಹಾಳು ಮಾಡ್ಬೇಕು, ನಮ್ಮ ಧರ್ಮನೇ ಬೆಳಿಬೇಕು ಅನ್ನೋರು ಕೂಡ ಇಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದು ಧರ್ಮದ ಯುದ್ಧ ನಡೀತಾ ಇದೆ. ಈ ಯುದ್ಧದಲ್ಲಿ ಹಿಂದೂಗಳನ್ನ ಹಾಳು ಮಾಡ್ಬೇಕು ಅನ್ನೋ ಎಷ್ಟೋ ಸಂಘಟನೆಗಳು ಈ ತರ ಮೆಸೇಜ್ಗಳನ್ನ ನೀವು ಓದ್ಬೋದು. ಅದರಲ್ಲಿ ಡೀಟೇಲ್ ಆಗಿ ಹಾಕೊಂಡು ಹೋಗ್ತಾರೆ. ಎಷ್ಟೋ ಈ ತರ ಮೆಸೇಜ್ಗಳು ಬರ್ತಾನೆ ಇದೆ. ಇತ್ತೀಚಿನ ದಿನಗಳಲ್ಲಂತೂ ಇದು ಕಾಮನ್ ಆಗೋಗಿದೆ. ಎಲ್ಲಾ ಕಡೆ ಹಿಂದೂ ಧರ್ಮದ ಹುಡುಗಿರನ್ನ ಪ್ರೀತಿ ಮಾಡೋದು, ಅವ್ರಿಗೆ ಮೋಸ ಮಾಡೋದು, ಕೊಲೆ ಮಾಡೋದು, ಇಲ್ಲ ಬೇರೆ ಬೇರೆ ಏನೇನೋ ಆಗೋಗಿದೆ. ಇನ್ನ ಮುಸ್ಲಿಂ ಹುಡುಗಿಯರು ಹಿಂದೂ ಹುಡುಗರ ಕಡೆ ತಿರುಗು ನೋಡಬಾರ್ದು, ಆ ತರ ರಿಸ್ಟ್ರಿಕ್ಷನ್ ಎಲ್ಲ ಹಾಕಿದ್ದಾರೆ. ಏನೇನೋ ಇದೆ. ಲವ್ ಅಂದಾಗ ಎಲ್ಲಾ ಕಡೆ ಇರುತ್ತಲ್ವಾ, ಅದು ಕಾಮನ್ ಬಿಡಿ. ಲವ್ ಅನ್ನೋದಕ್ಕಿಂತ ಇಲ್ಲಿ ಅಟ್ರಾಕ್ಷನ್. ಸ್ಕೂಲ್ಗೆ ಹೋಗುವಾಗ, ಕಾಲೇಜ್ಗೆ ಹೋಗುವಾಗ ಅವನ ಹತ್ರ ದುಡ್ಡಿದೆ, ಅವ್ನು ಖರ್ಚು ಮಾಡ್ತಾನೆ ಅನ್ನೋ ಒಂದು ಅಟ್ರಾಕ್ಷನ್ಗೆ ಮಕ್ಕಳು ತಲೆ ಕೆಡಿಸ್ಕೊಂಡು ಯಾವ್ದಾದ್ರೂ ದಾರಿ ಇಡಬಿಡ್ತವೆ. ಈ ರೀತಿ ದಾರಿಗೂ ಕೊನೆಗೆ ಹೊರಟೋಗ್ತವೆ. ಒಟ್ಟಿನಲ್ಲಿ ಇಲ್ಲೇನು ಅಂದ್ರೆ ಧರ್ಮದ ಯುದ್ಧ ನಡೀತಾ ಇದೆ. ಇಲ್ಲ ಬೇರೆ ಬೇರೆದು ಏನ್ ನಡೀತಾ ಇದೆಯೋ, ಇಲ್ಲಿ ಪೇರೆಂಟ್ಸ್ ಜವಾಬ್ದಾರಿ ಏನು ಅನ್ನೋದನ್ನ ತಿಳ್ಕೊಳ್ಳಿ. ಇಲ್ಲ ಅಂದ್ರೆ ಮಕ್ಕಳನ್ನ ಕಳ್ಕೊಳ್ಳೋ ಪರಿಸ್ಥಿತಿಗೆ ಕೊನೆಗೆ ಹೋಗ್ತೀವಿ. ಕಷ್ಟಪಟ್ಟು ಸಾಕಿರ್ತೀವಿ. ಯಾವ ಸ್ಕೂಲ್ಗೆ ಸೇರಿಸ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ ಸ್ಕೂಲಲ್ಲಿ ಏನ್ ಸಿಸ್ಟಮ್ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈ ತರ ಎಲ್ಲಿ ಬೇಕಾದ್ರೂ ಇರ್ಬೋದು, ಈ ಸ್ಕೂಲ್ ಆ ಸ್ಕೂಲ್ ಅಂತ ಎಲ್ಲ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಯಾವುದೇ ಸ್ಕೂಲ್ ಆದ್ರೂ ಮಕ್ಕಳ ಮೇಲೆ ಒಂದು ಕಣ್ಣಿಟ್ಟಿರಿ. ಕಣ್ಣಿಟ್ಟಿಲ್ಲ ಅಂದ್ರೆ ನಮ್ಮ ಮಕ್ಕಳನ್ನ ನಾವು ಕಳ್ಕೊಳ್ತೀವಿ. ಇದಕ್ಕೆ ನಾನು ಎಕ್ಸಾಂಪಲ್ ಈ ಮೆಸೇಜ್ನ ತೋರಿಸಿದ್ದು ಅದಕ್ಕೆ ವೇಗವಾಗಿ 2040 ವೇಳೆಗೆ ಇಡೀ ಇಂಡಿಯಾ ಪೂರ್ತಿ, ಭಾರತದಲ್ಲಿ ಪೂರ್ತಿಯಾಗಿ ಹಿಂದೂಗಳನ್ನ ಕಡಿಮೆ ಮಾಡಬೇಕು, ಬೇರೆ ಜಾತಿ ಬೆಳಿಬೇಕು, ಬೇರೆ ಧರ್ಮ ಬೆಳಿಬೇಕು ಅಂತ ಎಷ್ಟೋ ಮಿಷಿನ್ಗಳು ಇದಕ್ಕೆ ವರ್ಕ್ ಮಾಡ್ತಾ ಇದ್ದಾವೆ. ಅದಕ್ಕೋಸ್ಕರನೇ ಹಿಂದೂಗಳು ಈಗಲಾದ್ರೂ ಸ್ವಲ್ಪ ಎಚ್ಚೆತ್ಕೊಳ್ಳಿ. ಈ ತರ ನಾನು ಅದೇ ಹೇಳದ್ನಲ್ಲ, ಇದನ್ನ ಹೇಗೆ ಹೇಳ್ಬೇಕು ವರ್ಡ್ಗಳಲ್ಲಿ ಗೊತ್ತಾಗ್ತಾ ಇಲ್ಲ, ಬಟ್ ಆದ್ರೂ ಕೂಡ ಸಮಾಜನ ಹಾಳು ಮಾಡೋ ಅಂತ
ಕಮ್ಯುನಿಟಿಗಳು ಉಟ್ಕೊಂಡಿದೆ, ಮಕ್ಕಳನ್ನ ಅದಕ್ಕೆ ಬಲಿ ಕೊಡ್ತಾ ಇದ್ದಾವೆ. ನಮ್ಮ ಮಕ್ಕಳನ್ನ ನಾವು ಕಾಪಾಡ್ಕೊಳ್ಳೋ ಪ್ರಯತ್ನದಲ್ಲಿ ನಾವಿರೋಣ, ಇಲ್ಲ ಅಂದ್ರೆ ಮಕ್ಕಳು ಕಳ್ಕೊಳ್ಬೇಕಾಗುತ್ತೆ. ಆದಷ್ಟು ಸ್ಕೂಲ್ಗಳ ಮೇಲೆ ಒಂದು ಕಣ್ಣಿಟ್ಟಿರಿ, ಮಕ್ಕಳು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅನ್ನೋದ್ರ ಮೇಲೆ ಕಣ್ಣಿಟ್ಟಿರಿ, ಟೈಮಿಂಗ್ಸ್ ಫಾಲೋ ಮಾಡ್ತಾರೆ ಅನ್ನೋದ್ರ ಮೇಲೆ ಒಂದು ಕಣ್ಣಿಟ್ಟಿರಿ, ಇಲ್ಲ ಅಂದ್ರೆ ಮಕ್ಕಳು ಈ ರೀತಿ ದಾರಿ ತಪ್ಪಬೇಕಾಗುತ್ತೆ. ದಾರಿ ತಪ್ತಾ ಇದ್ದಾರೆ ಮಕ್ಕಳೆಲ್ಲ. ಮಕ್ಕಳನ್ನ ಸರಿ ದಾರಿ ಕರ್ಕೊಂಡ್ಬರ್ಬೇಕಾಗಿರೋ ಪೇರೆಂಟ್ಸ್ ಮಾತ್ರ. ದುಡ್ಡು ಕೊಟ್ಟು ಸ್ಕೂಲ್ ಕಳಿಸಿದ ತಕ್ಷಣ ಸರಿ ದಾರಿ ತೋರಿಸಿದಂಗಲ್ಲ, ಅವ್ರನ್ನ ಒಂದೊಂದು ಸ್ಟೆಪ್ನು ಒಂದು ಏಜ್ ಬರೋ ತನಕ, ಅವ್ರಿಗೆ ಪೂರ್ತಿಯಾಗಿ ತಿಳುವಳಿಕೆ ಬರೋ ತನಕ ಫಾಲೋ ಅಪ್ ಮಾಡೋದು ಪೇರೆಂಟ್ಸ್ ಜವಾಬ್ದಾರಿ. ಇಲ್ಲ ಅಂದ್ರೆ ಮಕ್ಕಳು ದಾರಿ ತಪ್ಪೇ ತಪ್ತಾರೆ. ಅದಕ್ಕೆ ಕೊನೆಗೆ ಪಶ್ಚಾತ್ತಾಪ ಬಡವರು ಯಾರು? ಪೇರೆಂಟ್ಸ್. ಅಂಥದ್ದಕ್ಕೆ ಆಸ್ಪದ ಕೊಡದೆ ಮೊದಲೇ ಆದಷ್ಟು ಮಕ್ಕಳ ಮೇಲೆ ನಿಗಾ ವಹಿಸಿ. ನಾವು ಈ ತರ ವಿಡಿಯೋಗಳನ್ನ ನಿಮಗೆ ತೋರಿಸಿ ಎಚ್ಚರಿಸ್ತೇನೆ ಇರ್ತೀವಿ. ಎಚ್ಚೆತ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಆದರೂ ಕೂಡ ಭಾರತದ ಭವ್ಯ ಭವಿಷ್ಯದ ನಾಂದಿ ಮುಂದೆ ಯಾರು ಅಂತ ಹೇಳೋದಾದ್ರೆ ಯುವಕರು ಅಂತಾರೆ. ಅಂತ ಯುವಕರನ್ನ ಹಾಳು ಮಾಡೋ ಕೆಲಸ ಎಷ್ಟೋ ಸಂಘಟನೆಗಳು ಮಾಡ್ತಾ ಇದೆ, ದುಡ್ಡು ಕೊಟ್ಟು ಬೇರೆ ಬೇರೆ ರೀತಿ. ಅಂತ ಯುವಕರನ್ನ ಉಳಿಸ್ಕೋಬೇಕಾಗಿರೋದು, ಬಳಸ್ಕೋಬೇಕಾಗಿರೋದು, ಬೆಳೆಸ್ಬೇಕಾಗಿರೋದು ನಮ್ಮ ಕೈಯಲ್ಲಿದೆ. ಆ ದಾರಿನಲ್ಲಿ ಮಾತ್ರ ನಾವು ಈ ವಿಡಿಯೋಗಳನ್ನ ನಿಮಗೆ ತೋರಿಸ್ತಾ ಇದೀವಿ. ಇಲ್ಲಿ ಯಾವುದೇ ಧರ್ಮದ ವಿರುದ್ಧ ಅದು ಇದು ನಾನು ಏನು ಹೇಳೋದಕ್ಕೆ ಹೋಗ್ತಾ ಇಲ್ಲ. ಇಲ್ಲಿ ಹೇಳ್ತಾ ಇರೋದು ಒಂದೇ, ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ಅದು ಒಳ್ಳೆಯದೇ. ಅದನ್ನು ಬಿಟ್ಟು ಕೆಟ್ಟ ಉದ್ದೇಶದಿಂದ ಒಬ್ಬರನ್ನ ಹಾಳು ಮಾಡಬೇಕು ಅಂತ ಮಾಡುವಂಥ ಎಷ್ಟೋ ಸಂಘಟನೆಗಳು ಇಂಥದ್ದು ಮಾಡ್ತಾ ಇದೆ. ಇಂಥದ್ದು ಆಗದೇ ಇರೋಗೆ ಪೇರೆಂಟ್ಸ್ಗಳು ನೋಡ್ಕೊಳ್ಳಿ ಅಂತ ಹೇಳೋದಕ್ಕಷ್ಟೇ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಇನ್ನು ಇದೇ ರೀತಿ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.